अय्यो भवानी रवण बीजेपी आफर को पड़े नरसीपुर भवानी अक् बीजेपी स्पर्धे अंत भारतीय जनता पक्षद प्रधान कार्यदर्शी सी टी रवि भवानी अक् बीजेपी अभ्यर्थी आगे भवानी रेवण्ण आफर को सी टी रवि ननसू भवानी अभ्यर्थी आगे आसे होले नरसीपुर बीजेपी अभ्यर्थी आगे होले नरसीपुर निम्गिंत वाले कैंडिडेट इल्ला चिक्कमगळूरु बीजेपी राष्ट्रीय प्रधान कार्यदर्शी सी टी रवि हेळिकेयन्नु कोट्टिद्दारे अंद्रे ओंदु रीति व्यंग्य अंत भावस्तिरो अथवा निजाकू करेदिद्दारो गोत्तिल्ल ಒಟ್ಟಿನಲ್ಲಿ ಬಹಳ ನಕ್ಕೊಂಡೆ ಮಾತನಾಡದಂಗ ಕಾಣ್ತಾ ಇದೆ ಸ್ವತಃ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಸಿಟಿರವಿ ಅವರು ಏನು ಮಾತನಾಡಿದ್ದಾರೆ ಬನ್ನಿ ಹಾಸನ ಜಿಲ್ಲೆ ರಾಜಕಾರಣದ ಬಗ್ಗೆ ನಾನು ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾನು ಸ್ವಯಂ ಸಹೋದರಿ ಭವಾನಿ ರೇವಣ್ಣ ಅವರ ಹೇಳಿಕೆಯನ್ನು ನಾನು ಗಮನಿಸುತ್ತೆ ಕುಮಾರಸ್ವಾಮಿಯವರು ಹೇಳಿದ ಹೇಳಿಕೆಯನ್ನು ಗಮನಿಸುತ್ತೆ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದಾಗ ಹೇಳಿಕೆಯನ್ನು ಗಮನಿಸುತ್ತೆ ಆ ಎರಡನ್ನು ಗಮನಿಸಿದನೆ ನಾನು ಮನೆಯಲ್ಲಿ ಜಗಳ ಹಚ್ಚಕ್ಕೆ ಬಯಸೋದಿಲ್ಲ ಇಲ್ಲಾಂದ್ರೆ ನಾನು ನನ್ನ ಮನಸಲ್ಲಿತ್ತು ಭವಾನಿ ಅಕ್ಕ ಹೊಳೆ ನರಸೀಪುರಕ್ಕೆ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಇನ್ಯಾರು ಇಲ್ಲ ನಮ್ಮ ಪಾರ್ಟಿಯಿಂದ ನೀವು ಹೊಸನ ಹೊಳೆ ನರಸೀಪುರಕ್ಕೆ ಕ್ಯಾಂಡಿಡೇಟ್ ಆಗು ಅಂತ ಹೇಳೋಣ ಅಂತ ನನ್ನ ಮನಸಲ್ಲಿತ್ತು ಆದ್ರೆ ನಾನು ಯಾಕೆ ರೇವಣ್ಣವರು ಭವಾನಿ ಅಕ್ಕನ ನಡುವೆ ಜಗಳ ಹಚ್ಚಲಿ ಹಾಗಾಗಿ ನಾನು ಏನು ಹೇಳಲ್ಲ ನಿಮ್ಮನ್ನ ಪ್ರಶ್ನೆ ಕೇಳಿದ್ರಿ ಹಾಸನ್ ಇದೆ ಅಲ್ವೇ ರಾಜಕೀಯ ಅಂದ್ರೆ ನಾನು ಅವರ ನಡುವೆ ತಂದಿಟ್ಟು ತಮಾಷೆ ನೋಡಲ್ಲ ಅವರಿಗೆ ಯಾಕೆ ಜಗಳ ಹಚ್ಚಲಿ ಅಂತ ಹೇಳ್ತಾನೆ ನನ್ನ ಮನಸಲ್ಲಿ ಅವರು ಬಿಜೆಪಿ ಇಂದ ಸ್ಪರ್ಧೆ ಮಾಡಿದ್ರು ಒಳ್ಳೆಯದು ಅವರಿಗಿಂತ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ಅಂತಾನೂ ಹೇಳ್ತಾ ಇದ್ದಾರೆ ಹಿಂಗೆ ಇದಕ್ಕೆ 2+2 ಇಸ್ ನಾಟ್ ಈಕ್ವಲ್ ಟು 4 ಅನ್ನೋದು ಇದೇ ಕಾರಣಕ್ಕೆ ರಾಜಕಾರಣದಲ್ಲಿ ಈಗ ಸಾಮಾನ್ಯವಾಗಿ ಕೆಲವೊಂದು ಕಡೆ ಹೆಂಗಿರುತ್ತೆ ಯಾವುದೋ ಪಕ್ಷದ ಆಕಾಂಕ್ಷೆ ಆಗಿರ್ತಾರೆ ನೋಡ್ರಿ ನೀವು ಟಿಕೆಟ್ ಕೊಡದೆ ಹೋದರೆ ನಾವು ಪಕ್ಷೇತರ ಅಭ್ಯರ್ಥಿ ಆಗಿಬಿಡ್ತೀನಿ ಬಂಡಾಯ ಎದ್ದು ಬಿಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಹಂಗೇನಾದರೂ ಹೇಳೋಕ್ಕೆ ಸಾಧ್ಯ ಇದೆಯಾ ಭವಾನಿ ರೇವಣ್ಣ ಅವರು ಹಾಸನ ಅಂತ ಹೇಳಿದ ತಕ್ಷಣ ಎಚ್ ಡಿ ದೇವೇಗೌಡರಿಗೆ ತಮ್ಮದೇ ಆದಂಥ ಒಂದು ಗೌರವ ಇದೆ ಪ್ರತಿಷ್ಠೆ ಇದೆ ಮಾಜಿ ಪ್ರಧಾನಿ ಕನ್ನಡದಿಂದ ಕರ್ನಾಟಕದಿಂದ ಪ್ರಧಾನಿ ಹುದ್ದೆಗೆ ಏರಿದಂಥವರು ದೇವೇಗೌಡರು ಆ ಜಿಲ್ಲೆಯಿಂದ ಅವರ ಕುಟುಂಬದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಾಗ ಬಹಳ ಸೂಕ್ಷ್ಮವಾದ ಲೆಕ್ಕಾಚಾರಗಳು ಗರಿಗೆದಿರ್ತವೆ ಹಾಗಾಗಿ ಇಲ್ಲಿ ಭವಾನಿ ರೇವಣ್ಣ ಅವರ ವಿಚಾರ ಒಂದು ಸೂಕ್ಷ್ಮತೆಯನ್ನು ಪಡೆದುಕೊಳ್ತಾ ಇದೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ